नमस्कार वीक्षकरे, नानु निम्म होस्ट मुन्ना मोमिन हेगिद्दीरा। नीवु वीक्षकरे, इवत्तिन वीडियोनल्लि कर्नाटक राज्य अग्निशामक मत्तु तुर्तु सेवे इलाखेयल्लि खाली इरुव हुद्देगळिगे संबंधिसिदंते ओंदु माहिति रिलीस् आगिदे। इदर बग्गे संपूर्णवाद माहिति वीडियोनल्लि नोडोण। वीडियोन स्किप् माडबेडि, संपूर्णवागि नोडि वीक्षकरे। ಇನ್ನುವರೆಗೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲಾ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅದರ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ। ಹೀಗೆ ಮಾಡುವುದರಿಂದ ಮುಂದೆ ಬರುವ ಎಲ್ಲಾ ಸರ್ಕಾರಿ ಉದ್ಯೋಗ ಮಾಹಿತಿಗಳು ನೇರವಾಗಿ ನಿಮ್ಮ ಮೊಬೈಲ್ ನಲ್ಲಿ ನೀವು ಪಡೆಯಬಹುದು। ವೀಕ್ಷಕರೇ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಖಾಲಿ ಇರುವ ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಹುದ್ದೆಗಳಿಗೆ ಈಗಾಗಲೇ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿ ಎಲ್ಲ ಅಭ್ಯರ್ಥಿಗಳಿಂದ ಒಂದು ಆನ್ಲೈನ್ ಅಪ್ಲಿಕೇಶನ್ ಗಳನ್ನು ಈಗಾಗಲೇ ಸ್ವೀಕರಿಸಿದ್ದಾರೆ। ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1 ಏಪ್ರಿಲ್ ತಿಂಗಳಿನಲ್ಲಿ ಈ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆ ರಿಲೀಸ್ ಆಗಿತ್ತು। ಇಲ್ಲಿ ಹುದ್ದೆಗಳು ನೋಡೋದಾದ್ರೆ ಅಗ್ನಿಶಾಮಕ ಒಂದು 883 ಹುದ್ದೆಗಳು ಮತ್ತು ಅಗ್ನಿಶಾಮಕ ಚಾಲಕ 361 ಹುದ್ದೆಗಳು। ಇಲ್ಲಿ ಟೋಟಲ್ ಆಗಿ 1244 ಹುದ್ದೆಗಳಿಗೆ ಒಂದು ನೇಮಕಾತಿಗೆ ಈಗ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಲಾಗಿತ್ತು। ಈಗ ಇದೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ದೈಹಿಕ ಪರೀಕ್ಷೆಗಳ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನು ರಿಲೀಸ್ ಮಾಡಿದ್ದಾರೆ। ಬಹಳಷ್ಟು ದಿನಗಳಿಂದ ನಮ್ಮ ವೀಕ್ಷಕರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಈ ಅಗ್ನಿಶಾಮಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಕೊಡಿ ಅಂತ। ಇವಾಗ ಅಗ್ನಿಶಾಮಕ ಇಲಾಖೆಯಿಂದ ಒಂದು ಆಫೀಷಿಯಲ್ ವೆಬ್ಸೈಟ್ ನಲ್ಲಿ ದೈಹಿಕ ಪರೀಕ್ಷೆಗಳ ಒಂದು ದಿನಾಂಕಗಳನ್ನು ರಿಲೀಸ್ ಮಾಡಿದ್ದಾರೆ। ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ನೋಡಿ, ದೈಹಿಕ ಪರೀಕ್ಷೆಗಳಿಗೆ ನೀವು ಪ್ರವೇಶ ಪತ್ರಗಳನ್ನು ಈಗ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ। ಇಲ್ಲಿ ದೈಹಿಕ ಪರೀಕ್ಷೆಗಳು ಫೆಬ್ರವರಿ 15ರಿಂದ ಮತ್ತು ಫೆಬ್ರವರಿ 20ರವರೆಗೆ, ಅಂದರೆ ಫೆಬ್ರವರಿ 15ರಿಂದ ಫೆಬ್ರವರಿ 20ರವರೆಗೆ ಈ ದೈಹಿಕ ಪರೀಕ್ಷೆಗಳನ್ನು ತಮಗೆ ನಡೆಸಲಾಗುತ್ತದೆ। ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರೆ ನೋಡಿ, ಇಲ್ಲಿ ಕೆಲವೇ ದಿನಗಳಲ್ಲಿ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಕರೆಪತ್ರಗಳನ್ನು ರಿಲೀಸ್ ಮಾಡ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ದೈಹಿಕ ಪರೀಕ್ಷೆಗೆ ಹಾಜರಾಗಬಹುದು। ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ। ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು।